ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಸ್ವಾಗತಿಸುತ್ತ ಈ ದಿನ ಪತ್ರಿಕಾಗೋಷ್ಠಿಗೆ ನಮ್ಮ ಆದನಾರಾಯಣ ಅವರು ಮತ್ತು ನಮ್ಮ ಮಿತ್ರರೆಲ್ಲರೂ ಸೇರಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ವಿಶೇಷ ಏನಂತಂದರೆ ದಿನಾಂಕ 6/4/2024 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮತ್ತು ಟ್ರಬಲ್ ಶೂಟರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಮುಳಬಾದ ತಾಲೂಕಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಲು ಮೂಡಲಭಾಗಲಿಂದ ರಾಜ್ಯದ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ 11 ಗಂಟೆಗೆ ದರ್ಗಾಕ್ಕೆ ಬಂದು ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ಗೆ 11:30 ಬಂದು ಅಲ್ಲಿ ಅಂಬೇಡ್ಕರ್ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಮ್ಮ ಜನ ಸೇರಿರ್ತಕ್ಕಂಥ ಜನಸಾಮಾನ್ಯರನ್ನು ರೋಡ್ ಶೋ ಮುಖಾಂತರ ಸೌಂದರ್ಯ ಸರ್ಕಲ್ವರೆಗೂ ಹೋಗಿ ಸೌಂದರ್ಯ ಸರ್ಕಲಲ್ಲಿ ನಮ್ಮ ನಾಯಕರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನು ನಮ್ಮ ಪುತ್ತೂರು ಮಂಜುನಾಥ್ ಅವರು ಇವರೆಲ್ಲ ಕೆಲವು ಮಾತುಗಳನ್ನು ಮಾತಾಡಿ ಕಾರ್ಯಕರ್ತರ ಉದ್ದೇಶ ಭಾಷಣ ಮಾಡಿ ಅಲ್ಲಿಂದ ಡಿಸ್ಪರ್ಸ್ ಆಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾದ ತಾಲೂಕಿನ 30 ಗ್ರಾಮ ಪಂಚಾಯತಿಯಿಂದ ಒಂದು ಗ್ರಾಮ ಪಂಚಾಯತಿಯಿಂದ 500 ಜನ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದೇ ರೀತಿಯಾಗಿ 31 ವಾರ್ಡ್ ಇದೆ ಇಲ್ಲಿ ಮುಳಬಾದ ಟೌನಲ್ಲಿ, ಪ್ರತಿ ವಾರ್ಡಿಂದ 250 ಜನ ಅಂತ ಅಂದ್ಕೊಂಡಿದ್ದೀವಿ. ಹೀಗಾಗಿ 15,000-20,000 ಜನ ಸೇರುವಂಥ ಒಂದು ಅಂದಾಜನ್ನು ಅಂದಾಜಿಸ್ಕೊಡ್ತೀವಿ. ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಪಡಿಸಿ ನಮ್ಮ ಅಭ್ಯರ್ಥಿ ಕೆ ವಿ ಗೌತಮ್ ಅವರು ವಿಜಯ ಶಾಲಿನಿ ಆಗುವುದಕ್ಕೆ ಅನುಗುಣವಾಗಿ ಎಲ್ಲ ಗ್ರಾಮಗಳಿಂದ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರುಗಳು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಮುನ್ಸಿಪಲ್ ಪ್ರಮುಖರುಗಳು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಕಟ್ಟಿಗಳಾದಂಥ ಕಾರ್ಮಿಕ ಇಲಾಖೆ, ಮಹಿಳಾ ಇಲಾಖೆ, NSUI, SST ಸೆಲ್, ಯೂತ್ ಕಾಂಗ್ರೆಸ್, ಈ ರೀತಿ ಎಲ್ಲ ವಿಭಾಗಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ಅಭ್ಯರ್ಥಿ ಅದ್ನಾರಾಯಣ ಪರವಾಗಿ ನಾನು ಅವರೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಾವು ಒಬ್ಬೊಬ್ಬರಿಗೂ ಫೋನಲ್ಲೇ ಅಥವಾ ತಿಳಿಸೋದಕ್ಕೆ ಒಂದೇ ದಿವಸ ಇರೋದರಿಂದ ಅಥವಾ ಒಂದು ಪಾಂಪ್ಲೆಟ್ಗೆ ಅದನ್ನು ಹಂಚೋದಕ್ಕೆ ಕೂಡ ಟೈಮ್ ಇಲ್ಲ. ಇದೇ ಆಹ್ವಾನವೆಂದು ತಿಳಿದು ದಯಮಾಡಿ ಎಲ್ಲರೂ ಪಾಲ್ಗೊಳ್ಬೇಕಂತ ತಮ್ಮೆಲ್ಲರಿಗೂ ಮನವಿ ಮಾಡಿ.